ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದ ಹಿರೇಮಠದ ಶ್ರೀ ಡಾಕ್ಟರ್ ಚಂದ್ರಶೇಖರ ಹಿರೇಮಠ ಅವರಿಗೆ ಡಾಕ್ಟರೇಟ್ ಪದವಿ ಲಭಿಸಿದೆ. ಡಾಕ್ಟರ್ ಚಂದ್ರಶೇಖರ ಹಿರೇಮಠ ಅವರು ಮಂಡಿಸಿದ ಬಿಜಾಪುರ ಜಿಲ್ಲೆಯ ಶರಣ ಕೇಂದ್ರಗಳು ಒಂದು ಅಧ್ಯಯನ ಮಹಾಪ್ರಬಂಧಕ್ಕೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. मैसूर विश्वविद्यालय सुत्तूर श्री मार्गदर्शन एमए फिलासफी चिन्नद पदक पड़ियों जो कर्नाटक विश्वविद्यालय धारवाड़ी एमए कन्नड अध्ययन नंतर सहायक प्राध्यापक डॉ महेश गाजपनवर मार्गदर्शन बिजापुर जिले शरण केंद्र विषय कुछ पीएचडी अध्ययन कन्नड विषय डॉक्टर ऑफ फिलासफी पदवी पड़े डॉ चंद्रशेखर हिरेमठ अभिनंदने महापुरवे हरिदु बर्तिदे. हिरेमठद डॉक्टर चंद्रशेखर हिरेमठ अवरु डॉक्टरेट पदवियन्न पडेदिद्दक्कागि कर्नाटक सरकारद उपमुख्यमंत्री गोविंद एम कारजोळ अवरु हिरेमठक्के भेटी नीडि अवरन्न गौरवपूर्वकवागि सन्मानिसिदरु. लोकापुरद चंद्रशेखर स्वामिगळु हिरेमठ अवर सेवे इडी नाडिगे ओंदु मादरियागलि अंत हेळ्ता अवरिगष्टे अल्ल नम्म लोकापुरगिन अदोंदु दोड्ड किरीटप्राय अंतकंतद्दन्न नानु हेळबयसुत्तेने. परम पूज्य श्री चंद्रशेखर महास्वामीजियवरिगे ಕಿತ್ತೂರು ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಆಫ್ ಫಿಲಾಸಫಿ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಆ ಒಂದು ಸಂಶೋಧನೆಯಲ್ಲಿ ಮಹಾಸ್ವಾಮೀಜಿಗಳ ಶ್ರಮ ಹಾಗೂ ಅಧ್ಯಯನ ಬಹಳ ಇರೋದು ಕಂಡುಬರುತ್ತದೆ. ಅಂತೆಯೇ ಮುಧೋಳ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು, ರಾಜ್ಯ ಸರ್ಕಾರಿ ನೌಕರ ಸಂಘ, ಹಿರಿಯ ನಾಗರಿಕರ ವೇದಿಕೆ, ನಿವೃತ್ತ ನೌಕರರ ಸಂಘ, ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಜಾನಪದ ಪರಿಷತ್ತು ಸೇರಿದಂತೆ ಇನ್ನೂ ಹಲವು ಸಂಘ ಸಂಸ್ಥೆಗಳು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿ ಡಾಕ್ಟರ್ ಚಂದ್ರಶೇಖರ ಹಿರೇಮಠ ಅವರನ್ನು ಗೌರವಿಸಿ ಭಕ್ತಿ ಪೂರ್ವಕವಾಗಿ ಸನ್ಮಾನಿಸಿದರು. ಡಾಕ್ಟರ್ ಆಫ್ ಫಿಲಾಸಫಿ ಪಡೆದಿರೋ ನಮ್ಮೆಲ್ಲರ ಹೆಮ್ಮೆ, ನಮ್ಮ ಮುಧೋಳ ತಾಲೂಕಿನ ಹೆಮ್ಮೆ ಅಂತ ಹೇಳಿಕೆ ನಾನು ಇಚ್ಛಪಡ್ತೇನೆ. ಈ ಮುಧೋಳದ ಮಹಾಜನತೆ ಶ್ರೀಗಳನ್ನ ಗುರುತಿಸಿ ಒಂದು ಗೌರವಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದಂತ ಕಾರ್ಯ ಅಂತ ಹೇಳಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಶರಣರ ಮಠಗಳ ಕುರಿತು ಒಂದು ಗೌರವ ಪಿಎಚ್ಡಿಯನ್ನು ಮಾಡಿದ್ದಕ್ಕಾಗಿ ನಮ್ಮ ಮುಧೋಳ ತಾಲೂಕಿನ ಎಲ್ಲ ಸಂಘಟನೆಗಳ ಪರವಾಗಿ ಅವರನ್ನ ಭಕ್ತಿಪೂರ್ವಕ ಅಭಿನಂದನೆಯನ್ನು ಸನ್ಮಾನವನ್ನು ಇಟ್ಕೊಳ್ತಕ್ಕಂಥ ಕಾರ್ಯಕ್ರಮ ಬಹಳ ಹೆಮ್ಮೆಯ ಕಾರ್ಯಕ್ರಮ. ಇದು ನಮ್ಮ ಮುಧೋಳ ತಾಲೂಕಿನಲ್ಲಿ ವಿಶೇಷವಾಗಿ ನಡೆದಂಥ ಒಂದು ರತ್ನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಪಡೆಯುವ ಪ್ರಯುಕ್ತ ಇಂದು ವಿವಿಧ ಸಂಘ ಸಂಸ್ಥೆಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿರುವುದು ತುಂಬ ಸಮಂಜಸವಾದ ಕಾರ್ಯಕ್ರಮವಾಗಿದ್ದು ಸುತ್ತೂರು ಶ್ರೀಗಳ ಮಾರ್ಗದರ್ಶನದಲ್ಲಿ ಎಂಎ ಫಿಲಾಸಫಿಯಲ್ಲಿ ಮೂರು ಚಿನ್ನದ ಪದಕ ಶ್ರೀಗಳು ಪಡೆದಿದ್ದು ಶ್ರೀಗಳು ಅಧ್ಯಯನಶೀಲರಾಗಿದ್ದು ಶ್ರೀಗಳು ಡಾಕ್ಟರೇಟ್ ಪಡೆದಿರುವುದು ರನ್ನನಾಡಿಗೆ ಹಾಗೂ ವಚನ ಸಾಹಿತ್ಯ ಪರಿಷತ್ತಿಗೆ ಕಳಶಪ್ರಾಯವಾಗಿದ್ದಾರೆ. ಡಾಕ್ಟರ್ ಚಂದ್ರಶೇಖರ ಹಿರೇಮಠ ಅವರು ಡಾಕ್ಟರೇಟ್ ಪದವಿ ಪಡೆಯುವ ಮೂಲಕ ನಮ್ಮ ನಾಡಿಗೆ ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ತಾಲೂಕಿನ ಗಣ್ಯಾತಿ ಗಣ್ಯರು, ಶಿಕ್ಷಣ ಸಂಸ್ಥೆಗಳು ಮೊದಲಾಗಿ ಅವರನ್ನ ಪೂಜ್ಯ ಭಾವದಿಂದ ಕರ್ನಾಟಕ ಜ್ಞಾನರತ್ನ ಪ್ರಶಸ್ತಿಗಳಂತಹ ಗೌರವಗಳನ್ನು ನೀಡಿ ಸತ್ಕರಿಸ್ತಾ ಇದೆ. ಲೋಕಾಪುರದ ಹಿರೇಮಠದ ಶ್ರೀಗಳು ಎಂಎಯಲ್ಲಿ ತತ್ವಜ್ಞಾನವನ್ನು ಆಯ್ಕೆ ಮಾಡಿಕೊಂಡು ಮೂರು ಚಿನ್ನದ ಪದಕವನ್ನು ಪಡೆದುಕೊಂಡಂಥವರು. ಇವತ್ತಿನ ದಿನ ಶ್ರೀಗಳನ್ನು ಗೌರವಿಸಿದ್ದೇವೆ. ಈ ಶ್ರೀಗಳ ಇಂಥ ಒಂದು ಕಾರ್ಯ ಇನ್ನೂ ಹಲವಾರು ಜನರಿಗೆ ದಾರಿದೀಪ ಆಗಲಿ. ನಮ್ಮ ಗೌರವಾರ್ಹದಂಥ ವಿಷಯ ಏನಂತಂದರೆ ಡಾಕ್ಟರ್ ಚಂದ್ರಶೇಖರ ಶ್ರೀಗಳು ನಮ್ಮ ಚೆನ್ನಮ್ಮ ರಾಣಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದು. ಅವರ ಸಾಹಿತ್ಯ ಸಂಗೀತ ಕ್ಷೇತ್ರ ಬಹಳ ವಿಸ್ತಾರವಾಗಿದೆ. ಅವರು ನಿರಂತರವಾಗಿ ತಮ್ಮ ಮಠದಲ್ಲಿರತಕ್ಕಂಥ ಸೇವಾ ಕೈಂಕರ್ಯಗಳನ್ನು ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಲ್ಲಿರತಕ್ಕಂಥ ಒಂದು ಸಾಮಾಜಿಕ ಕಳಕಳಿ, ಸಾಂಸ್ಕೃತಿಕ ಕಳಕಳಿ ಎಲ್ಲರೂ ಮೆಚ್ಚುವಂಥದ್ದಾಗಿದೆ. ಇನ್ನು ಇವರು ಮಂಡಿಸಿದ ಮಹಾಪ್ರಬಂಧದಲ್ಲಿ ಅಧ್ಯಯನದ ಉದ್ದೇಶ ವ್ಯಾಪ್ತಿ ಸ್ವರೂಪಗಳು, ಬಿಜಾಪುರ ಜಿಲ್ಲೆಯ ಪರಿಚಯ, ಶರಣ ಕೇಂದ್ರಗಳ ಒಂದು ವಿವೇಚನೆ, ಶರಣ ಕೇಂದ್ರಗಳ ಪರಂಪರೆ, ತಾಲೂಕವಾರು ಶರಣಸ್ಥಳದ ಶರಣ ಕೇಂದ್ರಗಳು, ಶರಣ ಕೇಂದ್ರಗಳಲ್ಲಿ ಧಾರ್ಮಿಕತೆ ಒಳಗೊಂಡಂತೆ ಒಟ್ಟು 8 ಅಧ್ಯಾಯಗಳಿದ್ದು ಸುದೀರ್ಘ ವಿವರಣೆ ನೀಡಿದ್ದಾರೆ.
ನಾವು ನೀವುಗಳೆಲ್ಲರೂ ಪುಸ್ತಕ ಓದುವ ಮೂಲಕ ಬಿಜಾಪುರ ಜಿಲ್ಲೆಯ ಶರಣ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಶಂಕರಗೌಡ ಪಾಟೀಲ್, ರನ್ ಟಿವಿ, ಮುಧೋಳ. ಹಬ್ಬ ಹರಿದಿನಗಳು ಬಂದ್ವಲ್ಲ, ಅಯ್ಯೋ ಸ್ಕೂಲ್ಗಳು ಆರಂಭವಾದವಲ್ಲ, ಅಯ್ಯೋ ಮದುವೆ ಮುಂಜವೆ ಕೂಡ ಬಂದ್ವಲ್ಲ, ಪಾರ್ಟಿ ಫಂಕ್ಷನ್ ಕೂಡ ಆರಂಭವಾದವಲ್ಲ, ನಾನು ಆಫೀಸಿಗೆ ಹೋಗ್ಲಿಕ್ಕೆ ಒಳ್ಳೆ ಯೂನಿಫಾರ್ಮ್ ಹೊಲಿಸ್ಬೇಕು, ಯೂನಿಫಾರ್ಮ್ ನೀಟಾಗಿ ಫಿಟ್ ಆಗಿರಬೇಕು, ನೋಡೋಕೆ ಚೆನ್ನಾಗಿರಬೇಕು. ಇವು ಎಲ್ಲವೂ ಒಂದೇ ಕಡೆ ಸಿಗ್ಬೋದಾ? ಹಾಗಾದ್ರೆ ಯಾಕೆ ತಡ? ಜೂಮ್ ಆಪರೇಲ್ಸ್ ಗಾರ್ಮೆಂಟ್ಸ್ ಅಂಡ್ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಮಾರ್ಕೆಟ್, ಬನ್ನಿ ಅಲ್ಲೇ ಹೋಗೋಣ. ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯೋರುದರವರೆಗೂ ಎಲ್ಲರಿಗೂ ಬೇಕಾದ ಎಲ್ಲ ವೆರೈಟಿ ಬಟ್ಟೆಗಳು ಈ ಒಂದೇ ಮಾರ್ಕೆಟ್ ನಲ್ಲಿ ನಮಗೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಇದೇ ಮಳಿಗೆಯಲ್ಲಿ ನಮಗೆ ಬ್ಲಾಂಕೆಟ್ಸ್, ಬೆಡ್ ಶೀಟ್, ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಆಫೀಸ್ ಬ್ಯಾಗ್, ಮಾಡರ್ನ್ ಬ್ಯಾಗ್ಸ್ಗಳು ಸಿಗುತ್ತವೆ. ಯಾವುದೇ ಸೀಸನ್ ಇದ್ರೂ ಎಲ್ಲ ಕಾಲಕ್ಕೂ ಅವಶ್ಯಕವಿರುವ ಎಲ್ಲ ವಸ್ತುಗಳನ್ನ ನಾವಿಲ್ಲಿ ಕಾಣಬಹುದು. ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳು ಮಾತ್ರವಲ್ಲದೆ ಬ್ಯಾಗ್ಸ್ ಹಾಗೂ ಯೂನಿಫಾರ್ಮ್ಗಳು ಕೂಡ ದೊರೆಯುತ್ತವೆ. ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ ಗಾರ್ಮೆಂಟ್ಸ್ನಲ್ಲಿ ಬಟ್ಟೆ ಮತ್ತು ಬ್ಯಾಗ್ಗಳನ್ನು ಸ್ಟಿಚ್ ಮಾಡಿ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಆರ್ಡರ್ ಕೊಟ್ಟು ಕೂಡ ನಮಗೆ ಬೇಕಾದ ಯೂನಿಫಾರ್ಮ್, ಬ್ಯಾಗ್ ಮತ್ತು ಬಟ್ಟೆಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡಿಸಬಹುದಾಗಿದೆ. ಹಾಗಾದರೆ ತರಾಯಕ್ಕೆ ಜೂಮ್ ಆಪರೇಲ್ಸ್ಗೆ ಒಮ್ಮೆ ಭೇಟಿ ಕೊಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.